ಹುಬ್ಬಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 3 ಜನ ಸೈಬರ್ ವಂಚಕರನ್ನ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಮೂವರು ಸೈಬರ್ ವಂಚಕರನ್ನ ಕಾಕಿ ಬಂಧಿಸಿದೆ ಹುಬ್ಬಳ್ಳಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ. ದೆಹಲಿ ಮತ್ತು ಮುಂಬೈನಲ್ಲಿ 3 ಬಂಧನ ಆಗಿದೆ. ನಿಖಿಲ್ ರೌನಿ, ಸಚಿನ್ ಬೋಲಾ ಮತ್ತು ನಿಗಮ್, ಈ 3 ಬಂಧಿತರು ವಿವಿಧ ಬ್ಯಾಂಕ್ಗಳಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಇವರು ವಂಚನೆ ಮಾಡ್ತಾ ಇದ್ರು. 3 ಆರೋಪಿಗಳಲ್ಲಿ 2 ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕೋಡಿಂಗ್ ಮತ್ತು ಡಿಕೋಡಿಂಗ್ನಲ್ಲಿ ಅವರೆಲ್ಲ ಎಕ್ಸ್ಪರ್ಟ್ಸ್ಗಳಾಗಿದ್ದರು. ಕರ್ನಾಟಕ, ಆಂಧ್ರ ಸೇರಿ ವಿವಿಧ ಭಾಗದಲ್ಲಿ ವಂಚನೆ ಮಾಡಿದ್ರು. ಹುಬ್ಬಳ್ಳಿಯ ಸೈಬರ್ ಕ್ರೈಮ್ನಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ದೂರಿನ ಆಧಾರದ ಮೇಲೆ ಆ ಆರೋಪಿಗಳ ಜಾಡನ್ನು ಅರಸಿ ಈಗ 3 ಬಂಧನ ಮಾಡಲಾಗಿದೆ. ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದಂಥ ಪೊಲೀಸರು 3 ಸೈಬರ್ ವಂಚಕರನ್ನು ಬಂಧಿಸಿದ್ದಾರೆ. ಇವರು ಡೆಲ್ಲಿ ಮತ್ತು ಮುಂಬೈ ಮೂಲದವರು. ಇವರೇ ಕರ್ನಾಟಕದ ಹುಬ್ಬಳ್ಳಿಯಲ್ಲಿದ್ದಂಥ ಜನರಿಗೂ ಕೂಡ ಸೈಬರ್ ವಂಚನೆ ಮಾಡಿದರು. ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಕೋಡಿಂಗು ಡಿಕೋಡಿಂಗ್ ಮಾಡೋದು, ಈ ಕೋಡಿಂಗ್ ಡಿಕೋಡಿಂಗ್ ಮಾಡಿಕೊಂಡು ಯಾವ ವೆಬ್ಸೈಟ್ ಬೇಕಾದರೂ ಹ್ಯಾಕ್ ಮಾಡ್ಕೊಳ್ಳೋದು, ಅನಗತ್ಯ ಮತ್ತು ಅವ್ಯವಹಾರಗಳನ್ನು ಮಾಡೋದು, ಹಣ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡೋದು, OTP ಮತ್ತೊಂದು ಮಗದಂತ ಹೇಳಿ ದುಡ್ಡು ಎಸ್ಕೇಪ್ ಮಾಡೋದು, ಇಂಥ ಕೆಲಸಗಳಲ್ಲಿ ತೊಡಕೊಂಡಿದ್ದಂಥ 3 ಸೈಬರ್ ಕಳ್ಳರನ್ನು ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಒಂದು ಪ್ರಕರಣ ದಾಖಲಾಗುತ್ತೆ. CR ನಂಬರ್ 84/24. ಇದರಲ್ಲಿ ಮಲ್ಲಿಕಾರ್ಜುನ್ ಅನ್ನು ಕಂಪ್ಲೇಂಟ್ ನೀಡಿದ್ದಾರೆ. IT Act ಮತ್ತು 420 ನಾವು ಪ್ರಕರಣ ದಾಖಲು ಮಾಡ್ತೀವಿ. ಇದರಲ್ಲಿ ಏನಂದರೆ, ಮಲ್ಲಿಕಾರ್ಜುನಿಗೆ ಒಂದು ಫೇಸ್ಬುಕ್ ಲಿಂಕ್ ಬಂದು, ಇದರಲ್ಲಿ ಒಂದು ಲಿಂಕಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಶೇರ್ ಮಾರ್ಕೆಟಲ್ಲಿ, ಅಂದರೆ ಜಾಸ್ತಿ ಶೇರ್ ಬರುತ್ತೆ ಅಂಥೇಳಿ ಒಂದು ಫೇಸ್ಬುಕ್ ಮುಖಾಂತರ ಬಂದಂಥ ಲಿಂಕಲ್ಲಿ ಓಪನ್ ಮಾಡಿ ಇವರು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣ ಹೂಡ್ತಾರೆ. HDFC, SBI, ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣ ಹೂಡಿದಾಗ ಅದರಲ್ಲಿ ನಮಗೆ RBL ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ನೋಡಿದಾಗ ಅದರಲ್ಲಿ ಈ ವಿಪಿಲ್ ಅನ್ನೋ ವ್ಯಕ್ತಿ ಹೆಸರಲ್ಲಿ ಒಂದು ಬ್ಯಾಂಕ್ ಖಾತೆ ಸಿಗುತ್ತೆ ನಮಗೆ. ಆ ವಿಪಿನ್ ಅನ್ನೋ ವ್ಯಕ್ತಿ ಬ್ಯಾಂಕ್ ಖಾತೆ ಸರ್ಚ್ ಮಾಡಿದಾಗ ಅದು ಡೆಲ್ಲಿ ಅಕೌಂಟ್ ಇರುತ್ತೆ. ಅದರಲ್ಲಿ ಸಚಿನ್ ಮತ್ತು ನಿಖಿಲ್ ಅನ್ನೋರು. ರವಿಕುಮಾರ್ ಉಳ್ಳಾಗಡ್ಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಹೇಗೆ ಈ ಕೇಸ್ ಎಲ್ಲಿಂದ ದಾಖಲಾಯಿತು, ಯಾರು ಈ ಬಂಧಿತರು, ಹೇಗಿತ್ತು ಕಾರ್ಯಾಚರಣೆ? ಪ್ರಮುಖವಾಗಿ ಹೈಟೆಕ್ ವಂಚಕರನ್ನ ಹುಬ್ಬಳ್ಳಿಯ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. 270 ಹೆಚ್ಚು ನಕಲಿ ಬ್ಯಾಂಕ್ ಖಾತೆಗಳನ್ನ ಸೃಷ್ಟಿ ಮಾಡಿ ಹೈಟೆಕ್ ಆಗಿ ಡಿಕೋಡಿಂಗ್ ಮತ್ತು ಡಿಕೋಡಿಂಗ್ ಮೂಲಕ ಖಾತೆಗಳನ್ನ ಹ್ಯಾಕ್ ಮಾಡಿಕೊಂಡು ಆ ಒಂದು ಖಾತೆಗಳನ್ನಲ್ಲಿರುವಂತಹ ಕೋಟಿ ಕೋಟಿ ಲಕ್ಷಾಂತರ ರೂಪಾಯಿಗಳನ್ನ ಗೊತ್ತಿಲ್ಲದಂತೆ ಒಂದು ತೆಗೆದುಕೊಳ್ಳುತ್ತಿದ್ದಂತಹ ಒಂದು ಹೈಟೆಕ್ ವಂಚಕರನ್ನ ಹುಬ್ಬಳ್ಳಿಯ ಕ್ರೈಮ್ ಪೊಲೀಸರು ಸದ್ಯ ಬಂಧನ ಮಾಡಿದ್ದಾರೆ. ಸದ್ಯ ಈ ಒಂದು 3 ಡೆಲ್ಲಿ ಮತ್ತು ಇನ್ನೂರ 3 ಸದ್ಯ ಹುಬ್ಬಳ್ಳಿಯ ಕ್ರೈಮ್ ಪೊಲೀಸರು ಬಂಧನ ಮಾಡಿ ಅವರಿಂದ 60 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈಗಾಗಲೇ ತಡೆ ಹಿಡಿದು ರಿಕವರಿ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನ ಪ್ರಣತ್ ಗಮನಿಸಬೇಕಾಗಿದೆ ಏನಂತಂದ್ರೆ, ಧಾರವಾಡದ ಒಂದು ರಾಜಶೇಖರ್ ಮೆಣಸಿಕಾಯಿ ಎಂಬ ಒಂದು ವ್ಯಕ್ತಿಯು ಈ ಒಂದು ಲಿಂಕ್ ಅನ್ನ ಬಳಕೆ ಮಾಡಿಕೊಂಡು 60 ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಒಳಗಾಗಿರ್ತಾರೆ. ಈ ಒಂದು ದೂರನ್ನ ದಾಖಲೆ ಮಾಡಿಕೊಂಡಂತಹ ಕ್ರೈಮ್ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ಸದ್ಯ ಹೈಟೆಕ್ ವಂಚಕರಾಗಿರುವಂತಹ 3 ಡೆಲ್ಲಿ 2 ಮತ್ತು ಇನ್ನೋರ್ವ ಇಂಜಿನಿಯರ್ ಅನ್ನ 3 ಸದ್ಯ ವಶಕ್ಕೆ ತೆಗೆದುಕೊಂಡು ಅವರಿಂದ ಬೇರೆ ಬೇರೆ ರೀತಿಯ ಅಂತ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವರ ಒಂದು ಆ ಪ್ರಾಥಮಿಕ ತನಿಖೆಯಿಂದ ಸದ್ಯ 270 ಖಾತೆಗಳನ್ನು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿದಂತ ಒಂದು ಸ್ಫೋಟಕವಾದ ಅಂಶ ಸದ್ಯ ಬೆಳಕಿಗೆ ಬಿದ್ದಿದ್ದು 3 ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಹೈಟೆಕ್ ವಂಚಕರಿಂದ ಒಳಗಾಗಿರುವಂತಹ ಸಾರ್ವಜನಿಕರು ಸಹಿತ ಈ ಒಂದು ಹುಬ್ಬಳ್ಳಿ ಕ್ರೈಮ್ ಪೊಲೀಸರಿಗೆ ದೌಡಾಯಿಸಿ ಮೇಲಿನ ಮೇಲೆ ದೂರುಗಳನ್ನ ಕೊಡ್ತಾ ಇದ್ದಾರೆ. ಪ್ರಣತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. Thank you.